sukino bhavantu, lokaha samastaha, sukino bhavantu, lokaha samastaha, sukino bhavantu, harihi om, shri gurubhyo namaha, harihi om. Slowly open your eyes. ಏನಾಗುತ್ತೆ ಮನಸ್ಸು ಶಾಂತ ಆಗುತ್ತಾನೆ? ಇದ್ರ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ನೀವು, ಆಯ್ತಾ? ಕಡೆಗೆ ಮೊದಲು ಮೂರು ಹೇಳ್ಕೊಟ್ಲ ಧ್ಯಾನ, ಬ್ರೀತ್ ಅಬ್ಸರ್ವೇಷನು, ಕಡೆಗೆ ಜಪ ಚಾಂಟಿಂಗ್ ಮಾಡಿದ್ನಲ್ಲ, ಆವಾಗಿನಲ್ಲಿ ಲಾಸ್ಟಿಗೆ ಹೀಗೆ ಕುತ್ಕೋಬಹುದು. ಸೊ ಮನಸ್ಸು ಸೈಲೆಂಟ್ ಆಗ್ಬಿಡುತ್ತೆ, ಎಷ್ಟೋದಾದ್ರೂ ಸೈಲೆಂಟಾಗಿ ಕುತ್ಕೋಬಹುದು. ನೀವು ಅಡುಗೆ ಮಾಡ್ತಾ ಇರುವಾಗ ಮಧ್ಯ ಒಂದು ಕ್ಷಣ ಶಾಂತ ಆಗ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡಿ, ಆಫ್ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಒಳ್ಳೇದು. ಕೂಲ್ ಆಗ್ಬೇಕ, ನಾವು ಕೂಲ್ ಆಗ್ಬಿಡೋದು. ಓಕೆ, ಸೊ ಇದನ್ನ ಯಾವುದೇ ಕ್ಷಣ, ಅದಕ್ಕೋಸ್ಕರ ಧ್ಯಾನ ಮಾಡ್ಲಿಕ್ಕೆ ಈಗ ಸಮಯ ಆ ಸಮಯ ಈ ಸಮಯ ಅಂತಿಲ್ಲ, ಅದಕ್ಕೆ ಯಾವಾಗಲೂ ಮಾಡ್ಬೋದು. ಯಾಕಂದ್ರೆ ಮನಸ್ಸು ಶಾಂತ ಆಗ್ಬೇಕು, ಯಾವಾಗಲೂ ಬೇಕು. ಬೆಳಗ್ಗೆ ಒಂದು 15 ನಿಮಿಷ 20 ನಿಮಿಷ ಮಾಡಿ ಅಂತ ಹೇಳೋದು, ಯಾಕಂದ್ರೆ ಅದೊಂದು ಪ್ರಾಕ್ಟೀಸ್. ಆದರೆ ಮನಸ್ಸನ್ನು ಶಾಂತ ಮಾಡೋದು ಯಾವಾಗಲೂ ಮಾಡ್ಕೋಬೇಕು, ಆಯ್ತಾ? ಅದಕ್ಕೊಂದು ಇದು ಟೈಮು ಅಂತಿಲ್ಲ. ಹಾಗೆ ಧ್ಯಾನ ಅಂದರೆ ಸದಾ ಕಾಲ ಮಾಡೋದು ಕಲಿಬೇಕು, ಪುನಃ ಪುನಃ ಮನಸ್ಸು ಶಾಂತಿಸ್ತಿ ಹೋಗಬೇಕು. ಸಿಂಪಲ್ ಆಗಿದೆ ಇದು. ಇದನ್ನು ಹೇಳ್ಕೊಳ್ಳಿ, ನಮ್ಮ ಹಿಂದಿನ ಕಾಲದಲ್ಲಿ ಕುಂಕುಮಾಚೆ ಕುಂಕುಮಾಚೆ ಅಂತ ಹೇಳೋದು, ಅಲ್ಲಿ ಗಮನ ಕೊಡಿ ಅಂತ ಹೇಳಿದ್ರು. ಸದಾ ಕಾಲ ಮಾಡ್ಕೊಂಡ್ರೆ ಮನಸ್ಸು ಶಾಂತ ಆಗ್ಬಿಡ್ತದೆ. ನಾನು ಜೆಂಟ್ಸ್ ಅಲ್ಸೋ ಇಷ್ಟೇ ಅಲ್ಲೇ ಇರ್ತೇನೆ. ಇಲ್ಲ ಇಲ್ಲ, ಈ ದಿಸ್ ಬಿಕಾಸ್ ಈಗ ಮೆನ್ ಆಲ್ಸೋ ಯೂಸ್ ಟು ಪುಟ್ ತಿಲಕ ಕುಂಕುಮ ಎಲ್ಲ ಇಡ್ತಿದ್ರು. ಏನಾಗಿದೆ, ಬಿಕಾಸ್ ಆಫ್ ನಾವು ವಿ ಗೋ ಟು ಆಫೀಸ್, ಮಾಡರ್ನ್ ಡೇ ಆಫೀಸಲ್ಲೆಲ್ಲ ಔಟ್ಸೈಡ್ ಸೋಷಿಯಲ್ ಇಂಟ್ರಾಕ್ಷನ್ ಎಲ್ಲ ಇದೆ ನೋಡಿ. ಅದರ್ವೈಸ್ ಪೀಪಲ್ ಯೂಸ್ ಟು ಪುಟ್ ದ್ಯಾಟ್ ಎವ್ರಿಬಡಿ ದಟ್ ಇಫ್ ಯು ಡೋಂಟ್ ಪುಟ್ ದ್ಯಾಟ್ ದೆನ್ ದಟ್ ಫೇಸ್ ಇಸ್ ಕನ್ಸಿಡರ್ ಆಸ್ ನಾಟ್ ಆಸ್ಪಿಷಿಯಸ್. ಮೆನ್ ಆಲ್ಸೋ ಡು. ಸುಮ್ಮನೆ ನಿಜವಾ ಸುಮ್ಮನೆ ಏನೂ ಕಷ್ಟಪಡ್ದೇನೆ ನಿದ್ದೆ ಚೆನ್ನಾಗಿ ಮಾಡೋರು ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಬೆಳಗ್ಗೆ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತೇನೆ, ಮಧ್ಯಾಹ್ನ ನಿದ್ದೆ ಮಾಡ್ತೇನೆ, ರಾತ್ರಿನೂ ಬೇಗ ನಿದ್ದೆ ಮಾಡ್ತೇನೆ, ಎಫರ್ಟ್ ಇಲ್ಲದೆ ನಿದ್ದೆ ಮಾಡ್ತೇನೆ, ಸಂತೋಷವಾಗಿದ್ದೇನೆ. ಇಷ್ಟೆಲ್ಲ ಹೇಗೆ ಮೆಡಿಟೇಷನ್ ಕಟ್ಬಿಡ್ಬೇಕು ಅಂತ ಅನ್ಸುತ್ತೆ ನನಗೆ. ಮೆಡಿಟೇಷನ್ ಸ್ಲೀಪಿಂಗ್ ಟೈಮಲ್ಲಿ ನಿಮ್ಗೆ ರೆಸ್ಟ್ ಬರ್ತದೆ. ಬಟ್ ಏನಾಗುತ್ತೆ, ಮೈಂಡ್ ಪ್ರಾಬ್ಲಮ್ ಇಸ್ ನಾಟ್ ಸ್ಲೀಪಿಂಗ್, ವೇಕಿಂಗ್ ಸ್ಟೇಟಲ್ ಪ್ರಾಬ್ಲಮ್. ರೈಟ್, ನಮ್ಗೆ ಸ್ಟ್ರೆಸ್ಸು ಇಸ್ ನಾಟ್ ಇನ್ ಸ್ಲೀಪಿಂಗ್. ನಮ್ಗೆ ಗಿವನ್ ಎ ಚಾಯ್ಸ್, ವಿಲ್ ಸ್ಲೀಪ್ ಫಾರ್ 24 ಅವರ್ಸ್ ಆಗಲ್ಲ. ಬೆಳಗಿನ ಹೊತ್ತು ನಾವು 10 ಅವರ್ಸ್ 8 ಅವರ್ಸ್ ಯು ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ಸೊಸೈಟಿ, ಆವಾಗೆಲ್ಲ ಸ್ಟ್ರೆಸ್ ಬಂದ್ಬಿಡ್ತದೆ. ಓಕೆ, ದಿ ಪ್ರಾಬ್ಲಮ್ ಇಸ್ ವೇಕಿಂಗ್ ಸ್ಟೇಟು. ಆ ವೇಕಿಂಗ್ ಸ್ಟೇಟ್ಲಾಗುತ್ತೆ, ಟೆನ್ಷನ್ ಬರ್ತದೆ. ಆ ಟೆನ್ಷನಲ್ಲಿ ಯು ಹ್ಯಾವ್ ಟು ಲರ್ನ್ ಹೌ ಟು ಬಿ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್ ಇಂಟರ್ನಲ್ಲಿ ಇನ್ ದಿ ವೇಕಿಂಗ್ ಸ್ಟೇಟ್. ಮೆಡಿಟೇಷನ್ಸ್ ಅಬೌಟ್ ವೇಕಿಂಗ್ ಸ್ಟೇಟ್, ನಾಟ್ ಅಬೌಟ್ ದ ಸ್ಲೀಪ್ ಸ್ಟೇಟ್. ರೈಟ್, ಸ್ಲೀಪ್ ಒಳ್ಳೆ ಸ್ಲೀಪ್ ಅದು ಭಾಳ ಭಾಳ ಒಳ್ಳೇದು, ಇಟ್ಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಆಲ್ಸೋ ಇಟ್ಸ್ ಅ ಗುಡ್ ಕಂಡೀಷನ್. ಬಟ್ ದ ಕ್ವಶನ್ ಈಸ್, ಇನ್ ದಿ ವೇಕಿಂಗ್ ಸ್ಟೇಟ್ ಆರ್ ವಿ ಪೀಸ್ಫುಲ್? ಓಕೆ, ವೇಕಿಂಗ್ ಸ್ಟೇಟ್ ಎಲ್ಲ ಕಂಡೀಷನ್ ಪೀಸ್ಫುಲ್ ಆಗಿರೋದು, ಡೀಪ್ ಸೈಲೆನ್ಸ್ ಇರಬೇಕು, ಅದು ದಟ್ಸ್ತಾ ಇದೆಯಾ? ಯಾಕಂದ್ರೆ ವೇಕಿಂಗ್ ಸ್ಟೇಟಲ್ಲಿ ಯು ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ವರ್ಲ್ಡ್. ಅಲ್ಲಿ ವರ್ಲ್ಡ್ ಮೇ ಬಿ ವೆರಿ ಪೀಸ್ಫುಲ್ ಸ್ಟೇಟ್, ಸಮ್ ಪೀಪಲ್ ಮೇ ಬಿ ಸೋಲ್ಜರ್ಸ್, ಮೇ ಬಿ ದರ್ ಇನ್ ವಾರ್, ಯುದ್ಧದಲ್ಲಿರ್ತಾರೆ, ಅರ್ಜುನ ವಾಸ್ ಇನ್ ವಾರ್, ಇನ್ ದ್ಯಾಟ್ ಕಂಡೀಷನ್ ಯು ಹ್ಯಾವ್ ಟು ಹ್ಯಾವ್ ಎ ಪೀಸ್. ದಟ್ಸ್ ದ ಚಾಲೆಂಜ್. ನಮ್ಗೆ ನಮ್ಮ ಶರೀರದ ಬಗ್ಗೆ ನೋಡೋಣ ಮೊದಲು. ಆ ಮೂರು ಮಕ್ಕಳ ಬಗ್ಗೆ ಇದು ಕ್ಲಿಯರ್ ಆಗಿದೆ ಎಲ್ರಿಗೂ? ಹಾಂ, ನೀವು ಯಾರು ಅದರಲ್ಲಿ?
ಪುನಃ ಪುನಃ ಡಿವೈನ್ ಚೈಲ್ಡ್ ಅಂತ ನೆನ್ಪು ಮಾಡ್ಕೋಬೇಕು. ಡಿವೈನ್ ಚೈಲ್ಡ್ ಏನು ಮಾಡೋಕ್ಕಾಗಿಲ್ಲ, ಶಾಂತವಾಗಿರ್ತದೆ. ಆಯ್ತಾ? ಈಗ ಪ್ರಶ್ನೆ, ನಿಮ್ಗೆ ಎಷ್ಟು ಬಾಡಿ ಇದೆ ಅಂತ, ನಿಮ್ಗೆ ಎಷ್ಟು ಶರೀರ ಇದೆ ಅಂತ. ಎಷ್ಟು ಶರೀರ ಇದೆ ನಿಮಗೆ? ನಮಗೆ ಶರೀರ ಒಂದಲ್ಲ, ಎರಡಲ್ಲ, ಮೂರು ಶರೀರ ಇದೆ. ನಮಗೆ ಮೂರು ಶರೀರ, ತ್ರೀ ಬಾಡಿಸ್ ಅಲ್ಲದೆ. ಆಯ್ತಾ? ಈಗ ಒಂದು ಟೆಸ್ಟ್ ಹೇಳ್ತೇನೆ ಮಾಡೋಣ. ಬಲಗೈಯಿಂದ, ಬಲಗೈಯಿಂದ ಪ್ರಪಂಚ ಎಲ್ಲಿದೆ ಅಂತ ತೋರಿಸಿ ನನಗೆ. ಬಲಗೈಯಿಂದ ತೋರಿಸ್ಬೇಕು ಪ್ರಪಂಚ ಅಂದ್ರೆ ಏನಂತ ತೋರಿಸ್ಬೇಕು. ಅದು ಈ ರೂಮ್ ಎಲ್ಲಿದೆ ಅಂತ ತೋರಿಸಿ ಬಲಗೈಯಿಂದ. ಹೇಗೆ ರೂಮ್ ತೋರಿಸಿ ಬಲಗೈಯಿಂದ? ಹಾಂ, ರೂಮ್. ಪ್ರಪಂಚ ಸ್ವಲ್ಪ ದೊಡ್ಡ ರೂಮ್. ಆಯ್ತಾ? ನಾನು ಎಲ್ಲಿದ್ದೇನೆ ತೋರಿಸಿ. ನಾನು ಎಲ್ಲಿದ್ದೇನೆ? ಮನಸ್ಸು ಎಲ್ಲಿದೆ ತೋರಿಸಿ. ಪ್ರಪಂಚ ಮನಸ್ಸು ಇಲ್ಲಿದೆ. ಹಾ, ಹೌದಾ? ನಾನು ಎಲ್ಲಿದ್ದೇನೆ ತೋರಿಸಿ. ನಾನು 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 ಪ್ರಭು ಕೈಯಿಂದ. ನಮ್ಮ ಲೈಫ್ ಎಲ್ಲ ಉಲ್ಟಾ ಪಲ್ಟಾ. ನಾವು ಜೀವನ ಇದೆಲ್ಲ ಎಲ್ಲ ಉಲ್ಟಾ ಪಲ್ಟಾ ಜೀವನ ಮಾಡ್ತಿದ್ದೇವೆ. ಈ ಪ್ರಪಂಚ ಎಲ್ಲ ಎಲ್ಲಿದೆಯಲ್ಲ, ಅದು ಎಲ್ಲಿ ಕಾಣ್ತಾ ಇದೆ ನಮಗೆ? ಕಣ್ಣಿನ ಮೂಲಕ ಪ್ರತಿಫಲನ ಆಗುತ್ತೆ. ಮಿದುಳಿನಲ್ಲಿ ಬೀಳ್ತದೆ ಬೆಳಕು. ಮಿದುಳಿನ ಇಷ್ಟು ಭಾಗದಲ್ಲಿ ಇಡೀ ಪ್ರಪಂಚ ನಮ್ಗೆ ಕಾಣ್ತಾ ಇದೆ. ಮಿದುಳಿನ ಈ ಭಾಗದಲ್ಲಿ ಪ್ರಪಂಚ ಎಲ್ಲಿದೆ? ಸರ್ವವ್ಯಾಪಿ ಪ್ರಪಂಚ. ಓಮ್ನಿ ಪ್ರೆಸೆಂಟ್ ಅಲ್ಲ, ನಮ್ಮ ತಲೆಯೊಳಗೆ ಇದೆ ಅಷ್ಟೇ. ತಲೆ ಇಷ್ಟು ಭಾಗ ತೆಗೆದ್ಬಿಟ್ಟು ಪ್ರಪಂಚ ಇಲ್ಲ. ನಾವು ಪ್ರಪಂಚ ನೋಡೇ ಇಲ್ಲ, ಅದು ಗೊತ್ತಾ ನಿಮಗೆ? ನಾವು ಆಕ್ಚುಲಿ ನಮಗೆ ಪ್ರಪಂಚ ಹೊರಗೆ ಕಾಣಲ್ಲ. ಪ್ರಪಂಚ ಕಾಣ್ತಾ ಇರೋದು ಇಲ್ಲಿ. ಇದೊಂದು ಸಣ್ಣ ಟಿವಿ ಸ್ಕ್ರೀನ್ ಇದೆ, ಇಷ್ಟೇ ಸಣ್ಣ ಜಾಗದಲ್ಲಿ ಬ್ರೈನಲ್ಲಿ. ಆ ಟಿವಿ ಸ್ಕ್ರೀನಲ್ಲಿ ಶರೀರ ಕಾಣ್ತದೆ ಮತ್ತು ಪ್ರಪಂಚ ಕಾಣ್ತದೆ. ಅಲ್ಲಿ ಒಂದು ಇಷ್ಟೇ ಸಣ್ಣ ಸಿನಿಮಾ, ಆ ಸಿನಿಮಾ ನೋಡಿಬಿಟ್ಟು ನಾವು ಪ್ರಪಂಚ ಹೊರಗಿದೆ ಅಂತ ಹೇಳ್ತೇವೆ. ನಾವು ನಮ್ಮ ಇಡೀ ಲೈಫಲ್ಲಿ ಪ್ರಪಂಚ ನೋಡೇ ಇಲ್ಲ. ಇದು ಗೊತ್ತಿದೆ ನಿಮಗೆ ಯಾರಿಗಾದರೂ? ನಮಗೆ ಪ್ರಪಂಚ ಕಾಣೋದು ಎಲ್ಲ ಇಲ್ಲೇ ಒಳಗೆ ಟಿವಿ ಸ್ಕ್ರೀನ್, ಈ ಸಣ್ಣ ಟಿವಿ ಸ್ಕ್ರೀನಲ್ಲಿ. ಇದು ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಸ್ವಪ್ನದ ಬಗ್ಗೆ ನೋಡೋದು. ಸ್ವಪ್ನ, ಸ್ವಪ್ನದಲ್ಲಿ ಏನಾಗುತ್ತೆ ನಿಮಗೆ? ಸ್ವಪ್ನದಲ್ಲಿ ಆನೆ ಕಾಣ್ತದೆ, ದೊಡ್ಡ ಆನೆ, ಒಂದು ಗುಡ್ಡ ಕಾಣ್ತದೆ. ಅದು ಎಲ್ಲಿ ಕಾಣ್ತಾ ಇದೆ? ಎಲ್ಲಿ ಕಾಣ್ತಾ ಇದೆ ಅದು? ಎಲ್ಲಿತ್ತದು ಸ್ವಪ್ನದಲ್ಲಿರೋ ಸ್ವಪ್ನದಲ್ಲಿ ಆನೆ ಗುಡ್ಡ? ಸ್ವಪ್ನದಲ್ಲಿ ನೀವು ಮಲಗಿದ್ರಿ, ನಿಮ್ಮ ತಲೆಯೊಳಗೆ ಕಾಣ್ತಾ ಇದೆ ಅದು. ಅದು ದೊಡ್ಡ ಆನೆ ಕಾಣ್ತದೆ, ಹೊರಗೆ ಕಂಡ ಕಾಣ್ತದೆ. ಅರ್ಥ ಆಗ್ತೀಯಾ? ಹಾಂ, ಇಲ್ಲಿಯೂ ಅದೇ ಆಗ್ತಾ ಇದೆ. ಅದು ನಮ್ಗೆ ಗೊತ್ತಿದೆಯಾ? ಅದಕ್ಕೆ ಮಾಯೆ ಅಂತ ಹೇಳೋದು. ದೊಡ್ಡ ಪ್ರಪಂಚ ಕಾಣ್ತಾ ಇದೆಯಲ್ಲ, ಅದೆಲ್ಲಿ ಕಾಣ್ತಾ ಇದೆ? ನಮ್ಮ ಮಿದುಳು ಕಾಣ್ತಾ ಇದೆ. ಮಿದುಳು ಮನಸ್ಸಲ್ಲಿ ಕಾಣ್ತಾ ಇದೆ. ದೇಹ ಮತ್ತು ಪ್ರಪಂಚ ಎರಡು ಮನಸ್ಸಲ್ಲಿ ಕಾಣ್ತಾ ಇದೆ. ನಮ್ಗೆ ಏನು ಕಾಣ್ತಾ ಇಲ್ಲ, ಹೊರಗಿದೆ ಕಾಣ್ತದೆ. ಅರ್ಥ ಆಗ್ತೀಯಾ? ಪ್ರಪಂಚ ನಿಮ್ಮ ಒಳಗಿದ್ರೆ ನಿಮ್ಮ ಜೀವನದಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ? ವಾಟ್ ಡಿಫ್ರೆನ್ಸ್ ಇಸ್ ದೇರ್ ಇನ್ ಯುವರ್ ಲೈಫ್? ನಿಮ್ಗೆ ಯಾರು ಗೊತ್ತಿತ್ತ ಪ್ರಪಂಚ ನಿಮ್ಮ ಒಳಗಿದ್ರೆ? ಯಾರು ಗೊತ್ತಿತ್ತೆ ಅವರಿಗಾದರೂ ಪ್ರಪಂಚ ನಿಮ್ಮ ಕನಸಲ್ಲಿ? ನಿಮ್ಮ ಪ್ರಪಂಚ ಒಳಗಿದೆಯೋ ಹೊರಗಿದೆಯೋ? ಕನಸಿನಲ್ಲಿ, ಎಚ್ಚರದಲ್ಲಿ? ಹೊರಗೆ ಇದ್ದ ಕಾಣ್ತಾ ಇದೆ, ಅದು ಕಾಣ್ತಾ ಇರೋದು ಇರೋದು ಒಳಗೆ. ಉಲ್ಟಾ. ಇದು ಯಾಕೆ ಇಂಪಾರ್ಟೆಂಟ್? ವೈ ಇಸ್ ದಿಸ್ ಇಂಪಾರ್ಟೆಂಟ್? ನಾವು ಏನ್ ಮಾಡ್ತಿದೆ, ಹೊರಗಡೆ ಒಂದು ಪ್ರಪಂಚ ಇದೆ, ಆ ಪ್ರಪಂಚ ನಾವು ಕಷ್ಟಪಡೋದು ಅಂತ ಹೇಳಿದ್ವಿ. ಪ್ರಪಂಚ ಹೊರಗಿಲ್ಲ, ಪ್ರಪಂಚ ಒಳಗಿದೆ. ಎವ್ರಿಥಿಂಗ್ ಇಸ್ ಪರ್ಸೀವ್ಡ್ ಥ್ರೂ ಅಸ್ ಅಲ್ಲ, ಪರ್ಸೀವ್ಡ್ ಇನ್ ಅಸ್. ಥ್ರೂ ಅಸ್ಗೂ ಇನ್ ಇನ್ಸೈಡ್ ಅಸ್. ಅದಕ್ಕೋಸ್ಕರ ಧ್ಯಾನ ಮಾಡು ಅಂತ ಹೇಳಿದ್ರು. ಯಾಕಂದ್ರೆ ಭಗವಂತನನ್ನು ಕಾಣಬೇಕಾದ್ರೆ ಅಲ್ಲೆಲ್ಲ ಇಲ್ಲಿ.
ಆ 33 crore ದೇವತೆಗಳು ಇಲ್ಲಿದ್ದಾರೆ ಈ ಶರೀರದೊಳಗೆ. ಗೊತ್ತಿತ್ತ ನಿಮಗೆ? ಹಸುವಿನಲ್ಲಿ ಕೇಳ್ಬಿಟ್ಟಿದ್ದೆ, ಹಸುವಿನಲ್ಲಿ ಪೂಜೆ ಮಾಡಲಿಕ್ಕೆ ಆಯ್ತಾ. ನಮ್ಮ ಶರೀರದಲ್ಲಿ, ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಕೇಳಿದ್ವಿ. ಅದು ಹೇಗಿರೋದು ಅಂತ ಈ ಹುಡುಕ್ತದೆ. ಅಲ್ಲ ಭಗವಂತ ಅಷ್ಟು ದೊಡ್ಡವನ ಹೇಗಿದೆ ಅಂತ. ಅಷ್ಟು ದೊಡ್ಡ ಭಗವಂತ ಅಲ್ಲ, ಇಡೀ ಪ್ರಪಂಚ ನಿಂತಲ್ಲಿ ಇಷ್ಟೇ ತಲೆಯಲ್ಲಿದೆ. ಅದು ನಿಮ್ಗೆ ಕನಸಲ್ಲಿ ಗೊತ್ತಾಗುತ್ತೆ. ಅದಕ್ಕೋ ಇದು ಯಾಕೆ ಹೇಳಿದ್ರೆ ಧ್ಯಾನಕ್ಕೆ ಅನುಕೂಲ ಆಗಲಿ ಅಂತ. ಧ್ಯಾನಕ್ಕೆ ನಮ್ಮ ಮನಸ್ಸು ಪುನಃ ಪುನಃ ಭಗವಂತ ಅನುಕೂಲ ಎಲ್ಲೋ ಹೋಗ್ಲಿಕ್ಕೆ ಶುರು ಆಗುತ್ತೆ. ಎಲ್ಲ ಪ್ರಪಂಚದ ಪ್ರಪಂಚ ಆ ಎಲ್ಲ ಲೋಕಗಳು ಒಳಗಿದೆ. ಗೊತ್ತಿತ್ತ ನಿಮಗೆ? ಯಾವುದೋ ಲೋಕ, ಎಲ್ಲೋ ಭಗವಂತ, ಎಲ್ಲೋ ಪ್ರಪಂಚ, ಅದೆಲ್ಲ ಇಲ್ಲಿ ಒಳಗಿದೆ. ಅದಕ್ಕೋಸ್ಕರ ಮನುಷ್ಯ ಜನ್ಮ ಬಹಳ ಮುಖ್ಯ. ಮನುಷ್ಯ ಜನ್ಮದಲ್ಲಿ, ಮನುಷ್ಯ ಶರೀರದಲ್ಲಿ ಎಲ್ಲ ದೇವತೆಗಳನ್ನು ನಿಮ್ಮ ಒಳಗೆ ಕಾಣಬಹುದು. ಗೊತ್ತಿತ್ತಾ? ಇಲ್ಲದೆ ನಮ್ಮ ಮನಸ್ಸೆಲ್ಲ ಹೊರಗೆ ಹೋಗುತ್ತೆ. ಆ ಯಾತ್ರೆಗೆ ಹೋಗೋಣ, ಅಲ್ಲಿ ಪೂಜೆಗೆ ಹೋಗೋಣ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇದು ಶರೀರ ಅನ್ನೋದು ದೇವಸ್ಥಾನ, ನಮ್ಮ ಹೃದಯ ಅನ್ನೋದು ಭಗವಂತನ ಸ್ಥಾನ. ಕಲ್ಪನೆ ಮಾಡಲಿಕ್ಕಲ್ಲ, ಇದು ಕಲ್ಪಿಸಿದೆ ಅಂತ ಹೇಳ್ತಾ ಇಲ್ಲ, ಇರುವ ನಿಜ ಇದು ಸತ್ಯ. ಇಮ್ಯಾಜಿನ್ ಮಾಡಿದ್ರೆ ಅದರ ಮೈಂಡಿಗೆ ಒಂದು ಟೆಕ್ನಿಕ್ ಹೇಳಿದಾಗ, ಇಟ್ಸ್ ನಾಟ್ ಎ ಮೆಂಟಲ್ ಟೆಕ್ನಿಕ್, ಇಟ್ಸ್ ಎ ರಿಯಾಲಿಟಿ. ಅದಕ್ಕೆ ಸಣ್ಣ ವಿಡಿಯೋ ತೋರಿಸ್ತೇನೆ ಮೊದಲು, ಅದನ್ನು ನೋಡಿ. ಹಾಂ, ಅದು ಎಲ್ಲಿಂದ ಬಂತು? ಕನಸಿನಲ್ಲಿ ಎಲ್ಲಾದರೂ ಅಲ್ಲಪ್ಪ, ಕನಸಿನಲ್ಲಿ ಬೆಳಕು ಬರಬೇಕಾದ್ರೆ ಎಲ್ಲ ಹೊರಗಡೆ ಲೈಟ್ ಇತ್ತ? ಅದು ಒಳಗೆ ಆತ್ಮನ ಬೆಳಕು ಬಂದದ್ದು, ಆತ್ಮನಿಂದ ಬರುವ ಬೆಳಕು. ಆ ಆತ್ಮ ಯಾರು? ಆ ಒಳಗಡೆ ಯಾರದು? ನಾನು ಅಂತ ಹೇಳ್ರಪ್ಪ. ಆ ನಾನು ಮತ್ತು ದೇವರು ಎರಡು ಒಂದೇ, ನಿಮ್ಗೆ ಅದು ಮರ್ತೋಗ್ಬಿಟ್ಟಿದೆ, ಅದಕ್ಕೆ ದೇವರು ಯಾರೋ ಆಗ್ಬಿಟ್ಟಿದ್ದಾರೆ. ಆ ಒಳಗಡೆ ಬೆಳಕಿದೆಯಲ್ಲ, ಅದು ಆ ಮನಸ್ಸಿನಲ್ಲಿ ಒಳಗಡೆ ಬೆಳಕು ಬರ್ತದೆ. ಈಗ ಈಗ ಪ್ರಪಂಚ ಕಾಣ್ತಿದೆಯಲ್ಲ, ಈಗ ಪ್ರಪಂಚ ಕಾಣ್ತಿದೆಯಲ್ಲ, ನಿಮ್ಗೇನು ಗೊತ್ತಾಗ್ತದೆ ಅಂದರೆ ಒಳಗಡೆಯಿಂದ ಬೆಳಕು ಪ್ರಪಂಚ ಮೇಲೆ ಬೀಳ್ತಾ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದಿರೋ ಪ್ರಪಂಚ ಇಲ್ಲಿ. ಅದಕ್ಕೆ ಏನು ಹೇಳ್ಕೊಡೆ, ಮೊದಲು ಹೇಳ್ಕೊಡ್ತಾ ನೀನು, ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯಕ್ ಜ್ಯೋತಿ, ಪರಾತ್ಪರ, ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ, ಜ್ಯೋತಿರೇವ ಜ್ಯೋತಿ, ಶಿವೋಸ್ಮ್ಯಹಂ ಜ್ಯೋತಿ ಅಂತ ಹೆಸರು ಇಟ್ಕೊಂಡು ಯಾರಿದ್ದಾರಪ್ಪ ಇಲ್ಲಿ? ಜ್ಯೋತಿ ಅಂತ ಹೆಸರುಗಳು ಕೋತಿಯಾಗಿ ಹೊರಗಿಡ್ತಾ ಇದ್ದ ಬೆಳಕು. ಜ್ಯೋತಿ ಅಂದ್ರೆ ಆತ್ಮವೇ ಜ್ಯೋತಿ. ಆತ್ಮದ ಬೆಳಕಿನಲ್ಲಿ ಪ್ರಪಂಚ ಕಾಣ್ತಾ ಇದೆ, ಆತ್ಮದ ಬೆಳಕಲ್ಲಿ ಕನಸು ಕಾಣ್ತಾ ಇದೆ. ನಾವು ಕನಸಿನಲ್ಲಿ ಹೊರಗೆ ಬೆಳಕು ಬರ್ತಾ ಇಲ್ಲ, ಈಗ ಪ್ರಪಂಚ ಕಾಣ್ತಾ ಇದೆಯಲ್ಲ, ಪ್ರಪಂಚ ಹೊರಗೆ ಬೆಳಕಿಂದ ಕಾಣ್ತಾ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲ, ಪ್ರಪಂಚ ಕಾಣ್ತಾ ಇರೋದು ಇಲ್ಲಿ. ಓಕೆ, ಅಲ್ಲಿ ಬೆಳಕಿಲ್ಲಿದೆ, ಆತ್ಮದಿಂದ ಬಂದ ಬೆಳಕು ಅಲ್ಲಿ ಕಾಣ್ತಾ ಇದೆ ಪ್ರಪಂಚ. ಅದಕ್ಕೆ ಆತ್ಮದ ಬೆಳಕು ಅಂತ ಹೇಳೋದು. ಆತ್ಮಜ್ಯೋತಿ ನಮ್ಮ ಬ್ರ್ಯಾಂಡ್ ನೇಮ್ ಸರ್, ಅದು ನಮ್ಮ ಸತ್ಸಂಗ. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಬೇಕಾದ್ರೆ ಇದೇ ಥರ ಹೇಳೋದು, ಆತ್ಮಜ್ಯೋತಿ, ಆತ್ಮದ ಬಗ್ಗೆ ತಿಳ್ಕೊಡ್ತಾ ಹೇಳ್ಕೊಡ್ತಾರೆ, ಚೆನ್ನಾಗಿ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳ್ತೀನಿ. ಒಬ್ರು ಬರಲ್ಲ, ಒಬ್ರು ಬರಲ್ಲ, ಎಲ್ಲರೂ ಕೇಳ್ತಾರೆ. ಆಧ್ಯಾತ್ಮದ ಮುಂಚಿನ ಕಾಲದಲ್ಲಿ ಹೇಳ್ತಾ ಬಂದಿದ್ದಾರೆ, ಭಗವಂತ ನಿಮ್ಮ ಹೃದಯದಲ್ಲಿದ್ದಾನೆ, ಭಗವಂತ ಹೃದಯದಲ್ಲಿ ಇಲ್ಲ, ನಮ್ಗೇನು ಗೊತ್ತು, ನಾವೆಲ್ಲ ದೇವಸ್ಥಾನ ಎಲ್ಲ ಹುಡುಕ್ತೇವೆ. ಹೃದಯದಲ್ಲಿ ಭಗವಂತ ಇರೋದು ಹೃದಯದಲ್ಲಿ, ನಮ್ಗೆ ಒಳಗಡೆಯಿಂದ ಬೆಳಕ್ಕೆ ಬರ್ತಾ ಇರೋದು, ಅದು ನಮ್ಗೆ ಕಾಣ್ತಾ ಇಲ್ಲ, ನಾವೆಲ್ಲ ಹೊರಗಡೆ ಹುಡುಕ್ತೇವೆ. ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳಿದ್ರೆ ನಮ್ಮ ಧ್ಯಾನ ಕಡೆ ಮನಸ್ಸು ಅವರು ಬರೀ ಬಾಯಿಯ ಕಡೆ ಹೋಗ್ತದೆ. ರಿಯಲಿ ಅಂದರೆ ನಮ್ಮ ಒಳಗಿದೆ. ಅದನ್ನು ವೈಜ್ಞಾನಿಕವಾಗಿ ಹೇಗೆ ಅಂತ ಹೇಳ್ತಾರೆ. ಈಗ ವೈಜ್ಞಾನಿಕವಾಗಿ ನಮ್ಮ ಕಣ್ಣು ಕಿವಿ ಮೂಲಕ ಪ್ರಪಂಚ ಕಾಣ್ತಾ ಇದೆ ಆಯಿತಾ. ಅದು ಅದನ್ನು ಇಂಗ್ಲೀಷಲ್ಲಿ ಇದೆ, ನಾನು ಮೊದಲು ಒಂದು ಸಂಬಂಧ ಹೇಳಿಬಿಡ್ತೇನೆ. ಕಣ್ಣಿನ ಮೂಲಕ ಏನೋ ಕಾಣ್ತಾ ಇದೆ, ಒಳಗೆ ಕಣ್ಣಿನ ಮೂಲಕ ಫ್ಯಾನ್ ಕಾಣ್ತಾ ಇದೆ ಆಯಿತಾ. ಕಣ್ಣಿನ ಮೂಲಕ ಫ್ಯಾನಿನ ಬೆಳಕಿದ್ದಾಗ ಕಾಣುತ್ತೆ, ಅದು ನಮ್ಮ ಕಣ್ಣಿನ ಒಳಗೆ ಹೋಗುತ್ತೆ. ಕಣ್ಣಿಂದ ಒಳಗೆ ಹೋಗಿ ಅಲ್ಲಿ ಬ್ರೈನಲ್ಲಿ ಒಂದು ನಿಲ್ಬಿಡ್ತದೆ, ಇಲ್ಲಿ ಎಷ್ಟೇ ಜಾಗ, 1 inch. ಆ 1 inch ಆಗಲಿ ಒಂದು ಸಣ್ಣ ಗೊಂಬೆ ಬರುತ್ತೆ, ಸಣ್ಣ ಗೊಂಬೆ ಆಗುತ್ತೆ, ಪ್ರತಿಫಲನ ಆಗುತ್ತೆ. ಎಷ್ಟು ಸಣ್ಣದು? ಒಂದು ಸಣ್ಣ ಮೈಕ್ರೋಸ್ಕೋಪ್ ಅಷ್ಟು. ನಮ್ಮ ಮನಸ್ಸು ಆ ಸಣ್ಣ ಗೊಂಬೆ ನೋಡ್ತದೆ. ಓಕೆ, ಇಡೀ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಅಲ್ಲೇ ಇಷ್ಟೇ ಸಣ್ಣ ಜಾಗದಲ್ಲಿ ಕಾಣ, ಇಷ್ಟೇ ಸಣ್ಣ ಟಿ ವಿ ಸ್ಕ್ರೀನಲ್ಲಿ ಇಲ್ಲೇ ಜಾಗದಲ್ಲಿ. ಆ ಟಿ ವಿ ಸ್ಕ್ರೀನ್ ಸಿಗ್ಬಿಟ್ರೆ ಪ್ರಪಂಚ ಕಾಣಲ್ಲ.
ಸೊ ಇಡೀ ಪ್ರಪಂಚ ಆ ಟಿವಿ ಸ್ಕ್ರೀನಲ್ಲಿ ಇದೆ ಆಯಿತಾ. ಅಲ್ಲಿ ಮನಸ್ಸು ನೋಡ್ತದೆ, ಆ ಮನಸ್ಸನ್ನ ಆತ್ಮ ಆ ಮನಸ್ಸನ್ನ ಆ ಟಿವಿ ಸ್ಕ್ರೀನ್ ನೋಡ್ತದೆ. ಎಲ್ಲಿ ಇಲ್ಲಿ ಈ ರೂಮ್ ನೀವು ಹೊರಗಡೆ ಅಂತ ತಗೊಂಡಿದ್ದೀರ, ಆ ಟಿವಿ ಸ್ಕ್ರೀನ್ ರೂಮ್ ಒಳಗೆ ನೀವು ಕೂತ್ಕೊಂಡಿದ್ದೀರ, ಈ ಟಿವಿ ಸ್ಕ್ರೀನ್ ಒಳಗೆ. ಈ ಶರೀರ ನೀವು ಹೊರಗಡೆ ನಿಂತುಕೊಂಡಿದ್ದೀರ, ಆ ಟಿವಿ ಸ್ಕ್ರೀನಲ್ಲಿ ಶರೀರ ಮತ್ತು ರೂಮ್ ಎರಡೂ ಅಲ್ಲಿ ಕಾಣ್ತಾ ಇದೆ. ನಾವು ಪ್ರಪಂಚ ನೋಡೇ ಇಲ್ಲ ಹೊರಗೆ. ಆದರೆ ಪ್ರಪಂಚ ಹೊರಗೆ ಇದ್ದಾಗೆ ನಮಗೆ ಅನಿಸ್ತದೆ, ಅದಕ್ಕೆ ಮಾಯೆ ಅಂತ ಹೇಳೋದು. ಅದನ್ನು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ದಕ್ಷಿಣಾಮೂರ್ತಿ ಸ್ತೋತ್ರ ಯಾರಿಗೆ ಬಂದರೆ ಹೇಳ್ಬೋದು ಆಯಿತಾ. ಹೊರಗಡೆ ಪ್ರಪಂಚ ಇದ್ದಾಗ ಕಾಣ್ತಾ ಇದೆ, ಆದರೆ ಇದ್ದದ್ದು ಒಳಗಡೆ ಇಷ್ಟು ಜಾಗದಲ್ಲಿ ಕಾಣ್ತಾ ಇದ್ದದು. ಅದನ್ನು ನಾವು ನೋಡಿ ಪ್ರಪಂಚ ಹೊರಗೆ ಇದೆ ಅಂತ ತಿಳ್ಕೊಂಡಿದ್ದೇವೆ ವ್ಯವಹಾರ ಆಯಿತಾ. ಇದನ್ನೆಲ್ಲ ಕತ್ತರಿಸ್ಬಿಟ್ರೆ ಮುಗೀತು, ನಿಮ್ಗೆ ಪ್ರಪಂಚ ಇಲ್ಲ. ಇದನ್ನು ಕತ್ತರಿಸ್ಬಿಟ್ರೆ ಇಲ್ಲಿ ದೇಹ ಕಾಣಲ್ಲ ಆಯಿತಾ, ಇಡೀ ಪ್ರಪಂಚ ಇಷ್ಟು ಸಣ್ಣ ಜಾಗ ಕಾಣ್ತದೆ. ಯಾಕೆ ಹೇಳ್ತಾ ಇದ್ದೆ ನಾನು, ಧ್ಯಾನ ಮಾಡಿ ಒಳಗೆ ಭಗವಂತನ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಹೇಳ್ತಾ ಇದ್ದೆ. ನಿಮಗೆ ನಿಮ್ಮ ಕಲ್ಪನೆ ತಪ್ಪು ಅಂತ ಅರ್ಥ ಆಗಬೇಕು. ನಿಮ್ಮ ಪ್ರಪಂಚ ಎಲ್ಲೋ ಇದೆ, ಭಗವಂತ ಎಲ್ಲಿದ್ದಾನೆ, ಯಾವ ಲೋಕಗಳೆಲ್ಲಿದ್ದಾವೆ ಅಂತ. 14 ಲೋಕಗಳು ಈ ಶರೀರದಲ್ಲಿದ್ದಾವೆ. ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಅತಳ, ವಿತಳ, ಸುತ್ತಳ, ತಳಾದಳ, ರಸತಳ, ಪಾತ್ರ ಈ ಶರೀರದಲ್ಲಿ ಕಾಣ್ಬೋದು. ಯಾವಾಗ ಒಳಗೆ ಹೋದರೆ ನಮ್ಮ ಮನಸ್ಸು ಹೊರಗೆ ಹೋಗ್ತಾ ಇದೆ ಆಯ್ತಾ. ಇದು ನೋಡಿ, should watch it very attentively, for it concerns a subject that is liable to make fundamental changes in your outlook on the material world. The content of this film is not just a different approach or a philosophical thought. It is a fact which is also proven by science today.